साम्प्रतं भावदूतं परिजन सहितं कृष्ण चैतन्य देवं श्री राधा कृष्ण पादां सह गण ललिता श्री विशाखान्वितांश्च हे कृष्णा करुणा सिंधो दीनबंधो जगत्पते गोपेश गोपिका कांत राधा कांत नमो नमः तप्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरि प्रिये वाञ्छाकल्पतरुभ्यश्च कृपा सिंधुभ्य एव च पतितानां पावनेभ्यो वैष्णवेभ्यो नमो नमः श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्णा हरे 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 रामा राम राम हरे कृष्णा कृष्ण कृष्णा हरे 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 रामा राम राम हरे हरे। अध्याय भगवत् प्राप्ति अक्षर ब्रह्म योग अंत करीतारे अदे भगवत् प्राप्ति अंतर सरियागी योजना आगे याकंतरे निन्ने एळने अध्याय कृष्ण कृष्ण ऐश्वर्य बगे हेळिदाने विविध रीतिया शक्ति बगे अंद्रे भगवत् ज्ञान अर्जुननिगे कोट्टिदाने आ ज्ञान मूलक ಹೇಗೆ ಕೃಷ್ಣನನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು ಅಂತ ಹೇಳೋದನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಅವನ ಎಂಟು ರೀತಿಯ ಶಕ್ತಿಗಳು, ಕೆಳಮಟ್ಟದ ಶಕ್ತಿಗಳು, ಮೇಲ್ಮಟ್ಟದ ಭೌತಿಕ ಪ್ರಕೃತಿ, ಮೂರು ಗುಣಗಳಿಂದ ತುಂಬಿದಂತಹ ಜನರು ಈ ಮಾಯಾಶಕ್ತಿಯಿಂದ ಆವೃತವಾಗಿ ನನ್ನ ಬಗ್ಗೆ ಅರಿಯುವುದಿಲ್ಲ, ನನ್ನ ಮಾಯೆಯನ್ನು ಗೆಲ್ಲಬೇಕಾದ್ರೆ ನನಗೇ ಶರಣಾಗಬೇಕು, ದೇವರ ಪೂಜೆ ಮಾಡುವುದರ ಇತರ ದೇವರ ಪೂಜೆ ಮಾಡುವುದರಿಂದ ದೇವ ಆ ದೇವರ ಲೋಕಗಳಿಗೆ ಹೋಗಬಹುದು ವಿನಃ ನನ್ನಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಪೂಜೆ ಮಾಡಿದ್ರೆ ನೀವು ನನ್ನಲ್ಲಿಗೆ ಬರಬಹುದು ಅಂತ ಹೇಳುದನು. ಖಡಾಖಂಡಿತವಾಗಿ ಕೃಷ್ಣ ಏಳನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳಿರ್ತಾನೆ. ಆ ಜ್ಞಾನವನ್ನು ಉಪಯೋಗಿಸಿಕೊಂಡು ನೀನು ಭಗವತ್ ಪ್ರಾಪ್ತಿ ಹೇಗೆ ಮಾಡಿಕೊಳ್ಳಬಹುದು, ಭಗವಂತನನ್ನು ಹೇಗೆ ಪಡೆಯಬಹುದು ಅನ್ನೋದನ್ನು ಕೂಡ ಅನ್ನೋದನ್ನು ಇಲ್ಲಿ ಕೃಷ್ಣ ವಿಶದವಾಗಿ ಅರ್ಜುನನಿಗೆ ತಿಳಿಸಿಕೊಡ್ತಾನೆ. ಅವನ ಅಪರಿಮಿತವಾದ ಶಕ್ತಿಯನ್ನು ನಾವು ನಿನ್ನೆ ನೋಡಿದ್ದೇವೆ. ಕೃಷ್ಣನಲ್ಲಿ ಮನಸ್ಸಿಟ್ಟು, ದೃಢವಾಗಿ ಮನಸ್ಸಿಟ್ಟು, ಈ ಎಲ್ಲಾ ಅಭಿವ್ಯಕ್ತಿಯ ಮೂಲ ಕೃಷ್ಣ, ಎಲ್ಲವೂ ಅವನಿಂದಲೇ ಹೊರಸೂಸಲ್ಪಟ್ಟಿದೆ ಎಂದು, ಮತ್ತು ದೇವತೆಗಳ ಕಟ್ಟಕಡೆಯ ದೇವತೆಗಳ ಯಜ್ಞಗಳ ಕಟ್ಟಕಡೆಯ ಗುರಿ ನಾನು ಕೃಷ್ಣನೇ ಎಂದು ತಿಳಿದವ ಮರಣ ಕಾಲದಲ್ಲಿಯೂ ನನ್ನನ್ನು ಸ್ಮರಣ ಮಾಡಿ ನನ್ನಲ್ಲಿಗೆ ಬರುವನು ಎಂದು ಕೃಷ್ಣ ಹೇಳ್ತಾನೆ. ಇದು ಏಳನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕ. ಸಾಧಿ ಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚೈ ವಿದು ಪ್ರಯಾಣ ಕಾಲೇಪಿ ಚಮಾಂತೆ ವಿದುರ್ಯುಕ್ತ ಚೇತಸಃ ಅಂತ. ಯಾರು ನನ್ನಲ್ಲೇ ಮನಸ್ಸಿಟ್ಟು ನನ್ನನ್ನು ದೃಢವಾಗಿ ನನ್ನನ್ನು ಆರಾಧಿಸಿದರೆ, ಯಜ್ಞ ಯಾಗಾದಿಗಳ ಒಡೆಯ ಕೃಷ್ಣ ಅನ್ನುವಂತಹ ಒಂದು ಜ್ಞಾನವನ್ನು ಇಟ್ಕೊಂಡು ನನ್ನನ್ನು ಭಕ್ತಿಯಿಂದ ಶರಣಾದ್ರೆ, ನೀನು ಪ್ರಯಾಣ ಕಾಲ ಅಂದ್ರೆ ಅಂತಿಮ ಕಾಲದಲ್ಲಿ ನೀನು ನನ್ನನ್ನು ಸ್ಮರಣೆ ಮಾಡುತ್ತಾ ನೀನು ನನ್ನಲ್ಲಿಗೆ ನನ್ನ ಲೋಕಕ್ಕೆ ಬರುತ್ತಿ ಅಂತ ಕೃಷ್ಣ ಇಲ್ಲಿ ಒಂದು ನಿರ್ಣಯವನ್ನು ಕೊಟ್ಟಿದ್ದಾನೆ. ಈಗ ಅರ್ಜುನ ಕೇಳ್ತಾನೆ, ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಮಾದಿ ದೈವಂ ಕಿಂ ಉಚ್ಚತೆ. ಕೃಷ್ಣ ಕೇಳ್ತ ಕೃಷ್ಣನ ಹತ್ರ ಅರ್ಜುನನ ಪ್ರಶ್ನೆ ಏನಂದ್ರೆ, ನೀನು ಈ ಬ್ರಹ್ಮನ ಬಗ್ಗೆ ಯಜ್ಞಗಳ ಬಗ್ಗೆ ಎಲ್ಲ ಹೇಳಿದ್ದಾರ, ಈಗ ನನಗೆ ಅದರ ಬಗ್ಗೆ ಕೆಲವು ಸಂಶಯಗಳು ಉಂಟು, ಅದನ್ನೆಲ್ಲ ನೀನು ನನಗೆ ವಿವರವಾಗಿ ತಿಳಿಸ್ಬೇಕು ಕೇಳ್ತಾನೆ. ಪ್ರಭುವೇ, ಪರಮ ಪುರುಷನೇ ಅಂದ್ರೆ ಇಲ್ಲಿ ಕೃಷ್ಣನನ್ನು ಅರ್ಜುನ ಪರಮ ಪುರುಷ ಅಂತ ಹೇಳಿ ಕರೀತಾನೆ. ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವೃದ್ಧಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರವಾಗಿ ತಿಳಿಸು, ಇನ್ನೂ ನನಗೆ ವಿಸ್ತಾರವಾಗಿ ಇದರ ಬಗ್ಗೆ ಹೇಳು. ಅವನು ನಿನ್ನೆ ಜ್ಞಾನವನ್ನು ಕೊಡ್ತಾ ಇದ್ದಾನೆ, ಇನ್ನೂ ಇದರ ಬಗ್ಗೆ ನನಗೆ ಆಳವಾದ ಜ್ಞಾನ ನನಗೆ ಬೇಕು ಅಂತ ಹೇಳಿ ಕೃಷ್ಣನಲ್ಲಿ ಅರ್ಜುನ ಕೇಳ್ತಾನೆ. ಬ್ರಹ್ಮನ್ ಅಂದ್ರೆ ಯಾವುದು,
ಆತ್ಮ ಯಾವುದು, ಯಾವುದು ಕರ್ಮ, ಇದನ್ನ ನನಗೆ ವಿವರಿಸು ಅಂತ ಕೃಷ್ಣ ಕೇಳುವಾಗ, ಕೃಷ್ಣನ ಹತ್ರ ಅರ್ಜುನ ಕೇಳುವಾಗ ಈ ಎಲ್ಲ ಪ್ರಶ್ನೆಗಳನ್ನು ಕೇಳುವಾಗ ಅವನು ಯಾವ ರೀತಿ ಸಂಬೋಧಿಸ್ತಾನೆ ಅಂತ ಹೇಳಿದ್ರೆ, ಪುರುಷೋತ್ತಮ ಅಂದ್ರೆ ಈಗ ಅರ್ಜುನನಿಗೆ ಮನದಟ್ಟಾಗಿದೆ, ಇವನು ನನ್ನ ಬರೀ ಗೆಳೆಯ ಮಾತ್ರ ಅಲ್ಲ, ಇವನು ನನ್ನ ಪುರುಷೋತ್ತಮ, ದೇವಾದಿ ದೇವತೆಗಳ ಒಡೆಯ ಇವನು, ಗಾಡ್ ಹೆಡ್. ಪ್ರಭುಪಾದರು ಹೇಳ್ತಾರೆ ದೇವತೆಗಳಿಗೆ ಒಡೆಯ ಗಾಡ್ ಹೆಡ್ ಅಂತ. ಅಂಥ ನಾನೀಗ ಸ್ನೇಹಿತನಾಗಿ ನಿನ್ನಲ್ಲಿ ಪ್ರಶ್ನೆ ಕೇಳ್ತಾ ಇಲ್ಲ, ಪರಮ ಪುರುಷನಾಗಿ ಅಂದ್ರೆ ನಾನು ನಿನಗೆ ಶರಣಾಗಿದ್ದೇನೆ. ಕೃಷ್ಣ ಆದಿ ಪರಮ ಪುರುಷ ಅಂತ ಹೇಳೋದು ಅರ್ಜುನನಿಗಿಲ್ಲೇ ನಿಜವಾಗಿ ದಿಟವಾಗಿದೆ. ಅವನು ಅಷ್ಟು ಗಂಭೀರವಾಗಿ ನಂಬ್ತಾ ಇದ್ದಾನೆ ಈಗ ಕೃಷ್ಣ ಹೇಳಿದ್ದನ್ನು. ತನ್ನೆಲ್ಲ ಅವನೆಲ್ಲ ಸಂದೇಹಗಳಿಗೆ ಸರಿಯಾದ ಉತ್ತರ ಕೊಟ್ಟು ಮಾರ್ಗದರ್ಶನ ನೀಡಬಲ್ಲ ಒಂದು ದೇವರು ಕೃಷ್ಣ ಅಂತ ಹೇಳೋದು ಈಗ ಅರ್ಜುನನಿಗೆ ಮನದಟ್ಟಾಗಿದೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಬ್ರಹ್ಮ ಅಂದರೆ ಭಗವಾನ್, ಪರಮಾತ್ಮ ಅಂದ್ರೆ ಭಗವಂತನನ್ನೇ ನಾವಿಲ್ಲಿ ಬ್ರಹ್ಮ ಅಂತ ಹೇಳಿ ಹೇಳ್ತೇವೆ. ಇಲ್ಲಿ ಏನು ಕೃಷ್ಣ ಮುಂದೆ ಹೇಳಿ ಬ್ರಹ್ಮನ್ ಬಗ್ಗೆ ತುಂಬಾ ಹೇಳ್ತಾನೆ. ಅದೆಲ್ಲವೂ ನಾನೇ ಬ್ರಹ್ಮನ್ ಅಂದ್ರೆ ನಾಶವಿಲ್ಲದ ಜೀವಾತ್ಮ, ನಮ್ಮ ದೇಹದಲ್ಲಿರುವ ಪರಮಾತ್ಮ ಅದು ಆತ್ಮ, ಅದಕ್ಕೆ ನಾಶ ಇಲ್ಲ, ಅದು ಈ ಬ್ರಹ್ಮನ್, ಅದು ಭಗವಂತ ಕೂಡ. ಇದನ್ನು ಭಾಗವತದಲ್ಲಿ ಚೆನ್ನಾಗಿ ವಿವರಿಸ್ತದೆ. ಮುಂದುವರೆದು ಅಂದ್ರೆ ಆಧ್ಯಾತ್ಮ ಅಂದ್ರೆ ದೇಹದ ನಿಯಂತ್ರಕ, ದೇಹದ ನಿಯಂತ್ರಕ ಯಾರು? ಪರಮಾತ್ಮ. ನಮ್ಮ ಕರ್ಮಗಳು ಯಾವುದು, ಕೆಲಸ ಫಲಪ್ರದ ಚಟುವಟಿಕೆಗಳು ಈ ಭೌತಿಕ ದೇಹಕ್ಕೆ ಕಾರಣವಾಗುವಂತಹ ಕ್ರಿಯೆಗಳು. ಎಂಟು ಪ್ರಶ್ನೆ ಅರ್ಜುನ ಅಂದ್ರೆ, ಆದಿಭೂತ ಅಂದ್ರೆ ಭೌತಿಕ ಪ್ರಕೃತಿ, ಇದನ್ನ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಆದಿದೈವ ಅಂದ್ರೆ ಎಲ್ಲಾ ದೇವತೆಗಳನ್ನ ಒಳಗೊಂಡಂತಹ ಈ ವಿಶ್ವರೂಪ, ಎಲ್ಲವೂ ನಾಶವಾಗುವಂಥದ್ದು, ಆದ್ರೆ ಕೃಷ್ಣ ಲೋಕ ಮಾತ್ರ ನಾಶವಾಗುವುದಿಲ್ಲ. ಆದಿ ಯಜ್ಞ, ಯಜ್ಞದ ಭೋಕ್ತಾರ ಪರಮಾತ್ಮ. ನಾವು ಯಾವುದೇ ಯಜ್ಞ ಮಾಡಿದ್ರು, ಭಕ್ತಿ ಯಜ್ಞ, ಕರ್ಮ ಯಜ್ಞ, ಯಾವುದೇ ಯಜ್ಞ ಮಾಡಿ, ಜ್ಞಾನ ಯಜ್ಞ, ಯಾವ ಎಲ್ಲದರ ಕಟ್ಟ ಕಡೆಯ ಗುರಿ ಪರಮಾತ್ಮ. ಎಲ್ಲಿ ಅವನು ಎಲ್ಲಿ ವಾಸ ಮಾಡ್ತಾನೆ? ಎಲ್ಲರ ಹೃದಯದಲ್ಲೂ ವಾಸ ಮಾಡ್ತಾನೆ. ಸಾವಿನ ಸಮಯದಲ್ಲಿ ಹೇಗೆ ಕೃಷ್ಣನ ನೆನೆಸಿಕೊಳ್ಳುದು? ಜೀವನದುದ್ದಕ್ಕೂ ಸ್ಮರಣೆ ಮಾಡಬೇಕು ಅಂದ್ರೆ ಯಾವಾಗ್ಲೂ ನಾವು ಹರಿಸ್ಮರಣೆಯಲ್ಲಿ ಇರ್ಬೇಕು, ಕೃಷ್ಣನ ಸ್ಮರಣೆಯಲ್ಲಿ ಇರ್ಬೇಕು. ಅದಕ್ಕೆ ನಮ್ಮ ಆಚಾರ್ಯರು ನಮಗೆ ಕೊಟ್ಟಂತಹ ಮಾರ್ಗ ಹರೇ ಕೃಷ್ಣ ಮಹಾಮಂತ್ರ. ಯಾವಾಗ್ಲೂ ನಿಮ್ಗೆ ಯಾವಾಗೆಲ್ಲ ಸಮಯ ಸಿಗ್ತದೆ ಆಗೆಲ್ಲ ನೀವು ಹರಿಸ್ಮರಣೆ ಮಾಡಿ, ಕೃಷ್ಣನ ಸ್ಮರಣೆ ಮಾಡಿ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಅರ್ಜುನ ಕೇಳ್ತಾನೆ, ಆದಿ ಯಜ್ಞ ಕಥಂ ಕೋತ್ರ, ದೇಹೇಸ್ಮಿನ್ ಮಧುಸೂದನ, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ ಅಂತ. ಮಧುಸೂದನನೇ ಯಜ್ಞದ ಪ್ರಭು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ ಅಂತ ಕೃಷ್ಣ ಹೇಳ್ತಾನಲ್ಲ, ಮರಣಕಾಲದಲ್ಲಿ ನನ್ನನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರು ನನ್ನಲ್ಲಿಗೆ ಬರ್ತಾರೆ. ಈ ಮರಣಕಾಲದಲ್ಲಿ ಅಂದ್ರೆ ಸ್ಮರಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅರ್ಜುನನ ಸಂಶಯ. ಯಜ್ಞದ ಇಲ್ಲಿ ಯಜ್ಞ ಪ್ರಭು, ಆದಿ ಯಜ್ಞ ಅಂದ್ರೆ ಯಜ್ಞದ ಪ್ರಭು, ಯಜ್ಞಪತಿ. ಯಜ್ಞಪತಿ ಯಾರು ಆಗಿರ್ಬೋದು? ಬ್ರಹ್ಮನು ಆಗಿರ್ಬೋದು, ಇಂದ್ರನು ಆಗಿರ್ಬೋದು, ಶಿವನು ಆಗಿರ್ಬೋದು. ಆದ್ರೆ ಅವರೆಲ್ಲರ ಹೃದಯದಲ್ಲಿರುವ ಪರಮಾತ್ಮನೇ ಯಜ್ಞದ ಗುರಿ. ಎಲ್ಲರೂ ಕೃಷ್ಣನನ್ನೇ, ಅವರ ಮೂಲದ ಕೃಷ್ಣನನ್ನೇ ಪೂಜೆ ಮಾಡಬೇಕು. ಪ್ರಧಾನ ದೇವತೆಗಳು ಕೃಷ್ಣ ಎಲ್ಲಾ ದೇವತೆಗಳಿಗೂ ಮುಖ್ಯಸ್ಥ, ದೇವಾದಿ ದೇವ ಅವನು. ಯಜ್ಞಗಳ ನಾವು ಹಿಂದೆ ನೋಡಿದ್ದೇವೆ, ಯಜ್ಞಗಳ ಆಚರಣೆಯಿಂದ ದೇವತೆಗಳು ಸಂತುಷ್ಟರಾಗ್ತಾರೆ, ಕೃಷ್ಣನು ಸಂತುಷ್ಟನಾಗ್ತಾನೆ. ಕೃಷ್ಣನನ್ನು ಇಲ್ಲಿ ಪುನಃ ಅರ್ಜುನ ಮಧುಸೂದನ ಅಂತ ಕರೆದಿದ್ದಾನೆ. ಮಧುಸೂದನ ಅಂತ ಹೇಳಿದ್ರೆ ಸಂಬೋಧನೆ ಮಾಡ್ತಾನೆ. ಮಧುಸೂದನ ಅಂತ ಹೇಳಿದ್ರೆ ಮಧುವನ್ನು ಕೊಂದಂತಹ, ಮಧು ಎನ್ನುವ ರಾಕ್ಷಸನನ್ನು ಕೊಂದವನು ಮಧುಸೂದನ. ಇಲ್ಲಿ ನಮಗೆ ಸಂದೇಹ ಅಂತ ಹೇಳೋ ಒಂದು ಸಂದೇಹವೆನ್ನುವ ರಾಕ್ಷಸರು ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗಿದ್ದಾರೆ. ಇಂತಹ ಸಂದೇಹಗಳಿಗೆ, ರಾಕ್ಷಸರಿಗೂ ಕೂಡ ಉತ್ತರ ಕೊಡುವವನು ಕೃಷ್ಣನೇ ಇಲ್ಲಿ. ಆದ್ರಿಂದ ಮಧುಸೂದನ ಅಂತ ಹೇಳೋ ಒಂದು ಹೆಸರು ಅವನಿಗೆ ಚೆನ್ನಾಗಿ ಒಪ್ತದೆ. ಅದನ್ನು ಇಲ್ಲಿ ಅರ್ಜುನನ್ ಕೂಡ ಅದೇ ರೀತಿಯಲ್ಲಿ ಅವನನ್ನು ಕರೀತಾ ಇದ್ದಾನೆ, ಮಧುಸೂದನ ಅಂತ. ಅರ್ಜುನನಿಗೊಂದು ಸಂದೇಹ ಬರ್ತದೆ, ಈಗ ನಾನು ಆರೋಗ್ಯವಾಗಿದ್ದೇನೆ, ಎಲ್ಲರೂ ಗಟ್ಟಿಮುಟ್ಟಾಗಿರುವಾಗ ತೊಂದರೆ ಇಲ್ಲ, ನಾವು ಎಷ್ಟು ಬೇಕಿದ್ರು ಹರೇ ಕೃಷ್ಣ ಮಾಡ್ಬೋದು, ಯಾವ ದೇವಸ್ಥಾನಗಳಿಗೂ ಹೋಗ್ಬೋದು, ಯಾರ್ದು ಹಂಗಿರುವುದಿಲ್ಲ ನಮಗೆ, ಕೃಷ್ಣ ಭಕ್ತಿಯನ್ನು ಮಾಡ್ಬೋದು. ಆದ್ರೆ
ಪ್ರಯಾಣ ಕಾಲ ಅಂದ್ರೆ ನಮಗೆ ನಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ನಾವು ಯಾವಾಗ ಈ ವೇಗವನ್ನು ತ್ಯಜಿಸಬೇಕಾದಂತಹ ಒಂದು ಸಂದರ್ಭ ಬಂದಿದೆ ಆಗ ಈ ನಾನು ನಿನ್ನನ್ನು ಸ್ಮರಣೆ ಮಾಡುವುದು ಹೇಗೆ ಯಾಕೆ ಆ ಕೃಷ್ಣ ಬಂತು ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಮಗೆ ನಾವು ಮಾನಸಿಕವಾಗಿಯೂ ದೈವಿಕವಾಗಿಯೂ ಅದ ವೃದ್ಧಾಪ್ಯದಲ್ಲಿ ರೋಗ ರುಜಿನಗಳಿಂದ ನಮ್ಮ ದೇಹದ ಅಂಗಗಳು ನಾವು ಹೇಳಿದಂತೆ ಕೇಳುವುದಿಲ್ಲ ನನ್ನ ನಮ್ಮ ಮನಸ್ಸು ಕ್ಷೋಭೆಗೆ ಒಳಪಟ್ಟಿರ್ತದೆ ನಮಗೆ ವೃದ್ಧಾಪ್ಯ ಅಥವಾ ರೋಗ ಆಸ ವಿಷಯ ಬಿಡಿ ನಾವು ಕೆಲವು ಸಲ ಈಗಲೇ ಇಂಥ ಸಮಯದಲ್ಲೇ ನಮ್ಮ ಯೌವನದ ಸಮಯದಲ್ಲೇ ನಾವು ಯಾರಾದರೂ ಬೈದ್ರೆ ಅಥವಾ ನಮಗೆ ಇಷ್ಟವಿಲ್ಲದೆ ಇಂತಹ ಒಂದು ಕಾರ್ಯಗಳು ಆದ್ರೆ ನಮ್ಮ ಮನಸ್ಸು ಎಷ್ಟು ಕ್ಷೋಭೆಗೆ ಒಳಪಡ್ತದೆ ಅಂತ ಹೇಳಿದ್ರೆ ನಮಗೆ ಕೃಷ್ಣ ಧ್ಯಾನ ಎಲ್ಲ ಮರ್ತು ಹೋಗ್ತದೆ ನಾವು ಕೃಷ್ಣನನ್ನು ಬಿಟ್ಟು ಏನಾಯ್ತು ಎಂತ ಘಟನೆ ನಡೆಯಿತು ಆ ಘಟನೆ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇರ್ತೇವೆ ಯಾಕೆ ಹೀಗಾಯ್ತು ನಾನೇನು ಹೇಳಿದೆ ಅವರಿಗೆ ಅವ್ರು ನಾಕೆ ನನ್ನನ್ನೇ ಯಾಕೆ ಅವಮಾನಿಸಿದ್ರು ಅವ್ರು ನನ್ನೇ ಯಾಕೆ ಬೈದ್ರು ಇಂಥ ಘಟನೆ ಯಾಕೆ ಆಯ್ತು ತುಂಬಾ ಆಲೋಚನೆಗಳು ಬರ್ತವೆ ನಾವು ಇಷ್ಟು ಅದನ್ನು ಬೇಡ ಬೇಡ ನಾನು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ ನಾನು ಕೃಷ್ಣ ಭಕ್ತಿಯಲ್ಲೇ ಇರ್ತೇನೆ ಅಂತ ಹೇಳಿದ್ರು ಕೂಡ ಅದು ಆಗುದಿಲ್ಲ ಇಂಥ ಸಮಯದಲ್ಲೇ ಹೀಗಾದ್ರೆ ಮರಣ ಕಾಲದಲ್ಲಿ ಹೇಗೆ ಸಾಧ್ಯ ಕೃಷ್ಣನ ಧ್ಯಾನ ಅಂತ ಹೇಳುವ ಒಂದು ಸಂದೇಹ ಆಗ ನಮ್ಮ ಮನಸ್ಸು ಖಂಡಿತ ನಾವು ಹೇಳಿದಾಗ ಕೇಳೋದಿಲ್ಲ ನಮ್ಮ ನಮ್ಮ ಸ್ನೇಹ ಮಾಡಿ ಮೊನ್ನೆ ಕೇಶವಪ್ರಭು ಹೇಳಿದ್ರು ನಾವು ಎಲ್ಲರಿಂದರೂ ವೃದ್ಧಾಪ್ಯದಲ್ಲಿ ನಾವು ಎಲ್ಲರಿಂದರೂ ತಿರಸ್ಕರಿಸಲ್ಪಡ್ತೇವೆ ಅಂದ್ರೆ ಅವಮಾನ ಮಾಡ್ತಾರೆ ನಾವು ಮಕ್ಕಳಿದ್ರೆ ನಮ್ಮ ಮಕ್ಕಳೇ ನಮ್ಮ ಹತ್ರ ಬರುವುದಿಲ್ಲ ನಮಗೆ ಬೇಕಾ ಅವ್ರೇನಾದ್ರೂ ಅಥವಾ ಬಂದ್ರು ಏನಾದ್ರೂ ಭಾಗವತ ಓದು ಭಗವದ್ಗೀತೆ ಓದಿ ನನಗೆ ಹೇಳು ಅಂತ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳುವಂತ ಕಿವಿಗಳಲ್ಲಿ ನಮ್ಮ ಶಕ್ತಿ ಇರುವುದಿಲ್ಲ ನಮ್ಮ ಕಿವಿಗಳಲ್ಲಿ ಶಕ್ತಿ ಇರುವುದಿಲ್ಲ ಕೃಷ್ಣ ಕೃಷ್ಣ ಅಂತ ಹೇಳ್ಬೇಕಿದ್ರೆ ನಮ್ಮ ನಾಲಗೆ ಹೊರಳುವುದಿಲ್ಲ ಹಲ್ಲೆಲ್ಲ ಉದುರಿ ನಮ್ಗೆ ನಾಲಗೆ ಉದುರಿ ನಮ್ ನಾವು ಇಚ್ಛಿಸಿದ ಮಾತನ್ನು ಹೇಳಲಿಕ್ಕೆ ನಮಗೆ ಆಗುದಿಲ್ಲ ಇಂಥ ಕಾಲದಲ್ಲಿ ನನ್ನ ನಾಲಗೆಯಲ್ಲಿ ನಾಮಸ್ಮರಣೆ ಹೇಗೆ ಬರ್ತದೆ ಅಂತ ಹೇಳುವುದು ಕೃಷ್ಣನ ಸಂಶಯ ಅರ್ಜುನನ ಸಂಶಯ ಕೃಷ್ಣನ ಹತ್ರ ಇದಕ್ಕೆ ಅವನು ಪರಿಹಾರವನ್ನು ಬೇಡ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಅಂದ್ರೆ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಸ್ಮರಿಸಿಕೊಳ್ಳೋದಕ್ಕೆ ತುಂಬಾ ಒತ್ತು ಕೊಡಲಾಗಿದೆ ಪ್ರಭುಪಾದರು ಆಗಾಗ ಹೇಳ್ತಾ ಇರ್ತಾರೆ ನಾವರ ಎಲ್ಲಾ ಪುಸ್ತಕಗಳು ಕೃಷ್ಣನ ಸ್ಮರಣೆಯಲ್ಲಿರಿ ಕೃಷ್ಣ ಪ್ರಜ್ಞೆಯಲ್ಲಿರಿ ಕೃಷ್ಣ ಕೂಡ ಇದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾ ನನ್ನನ್ನು ಸ್ಮರಣೆ ಮಾಡ್ತಾ ಇರಿ ನನ್ನನ್ನು ಸ್ಮರಣೆ ಮಾಡಿ ನನ್ನನ್ನು ಸ್ಮರಣೆ ಮಾಡಿ ಅಂತ ಪುನಃ 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 ಎಲ್ಲಾ ಅಧ್ಯಾಯಗಳಲ್ಲೂ ಅದನ್ನೇ ಹೇಳ್ತಾನೆ ಕೃಷ್ಣ ಯಾಕೆಂತ ಹೇಳಿದೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯರು ಪರಿಶುದ್ಧ ಆತ್ಮರು ಅವರ ಎಲ್ಲಾ ಪಾಪದ ಫಲಗಳು ಭಕ್ತಿ ಮಾರ್ಗದಲ್ಲಿ ನಡೆದದ್ದರಿಂದ ಕೃಷ್ಣನ ನಾಮ ಉಚ್ಚಾರಣೆ ಮಾಡಿದ್ರಿಂದ ಎಲ್ಲ ಭಸ್ಮವಾಗಿರ್ತದೆ ಅವರ ಪಾಪದ ಫಲಗಳು ಏನೆಲ್ಲ ಇದ್ದು ಅದೆಲ್ಲ ಭಸ್ಮವಾಗಿರ್ತವೆ ಈಗ ಕೊನೆಯ ಕಾಲದಲ್ಲಿ ಕೃಷ್ಣ ಸ್ಮರಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ನೀವು ಒಂದು ತರಗತಿಯ ವಿದ್ಯಾರ್ಥಿ ಆಗಿದ್ದೀರಿ ಅಂತ ಇಟ್ಕೊಳ್ಳೋ ಐದನೇ ಕ್ಲಾಸ್ನ ವಿದ್ಯಾರ್ಥಿ ನೀವು ಐದನೇ ಕ್ಲಾಸ್ ನಿಮಗೆ ತೇರ್ಗಡೆ ಆಗಿ ಆರನೇ ಕ್ಲಾಸ್ಗೆ ಹೋಗ್ಬೇಕಿದ್ರೆ 1 ವರ್ಷ ಹಿಡಿತದೆ ಅಲ್ವಾ ಎಲ್ಲಾ ಪಾಠಗಳನ್ನು ಮನನ ಮಾಡಿ ಆಮೇಲೆ ಕೊನೆಯಲ್ಲಿ ನೀವು ಪರೀಕ್ಷೆ ಬರೆದು ತೇರ್ಗಡೆ ಹೊಂದಿ 6ನೇ ಕ್ಲಾಸ್ಗೆ ಹೋಗ್ಬೇಕಾಗ್ತದೆ ನೀವು 5ನೇ ಕ್ಲಾಸ್ ತುಂಬಾ ಯಾವುದೇ ಪುಸ್ತಕವನ್ನು ಓದದೆ ಆ ಸಮಯದಲ್ಲೆಲ್ಲ ಆಟವಾಡಿ ವ್ಯರ್ಥ ಮಾಡಿ ಪರೀಕ್ಷೆಯ ಹಿಂದಿನ ದಿನ ನೀವು ಪುಸ್ತಕ ಓದಿದ್ರೆ ಅಥವಾ ಪಾಠ ಪ್ರವಚನ ಏನಾಯ್ತು ಅಂತ ನೋಡಿ ನೀವು ಪರೀಕ್ಷೆ ಬರೆದ್ರೆ ನೀವು ಅದರಲ್ಲಿ ತೇರ್ಗಡೆ ಆಗೋ ಸಂಭವ ತೀರಾ ಕಡಿಮೆ ಆದ್ರಿಂದ ಏನ್ ಮಾಡ್ಬೇಕು ಅವತ್ತವದ್ದ ಆಗುವಂತಹ ಪಾಠಗಳನ್ನು ಅವತ್ತವತ್ತೇ ಮನನ ಮಾಡಬೇಕು ಆಗ 5ನೇ ಕ್ಲಾಸ್ನಿಂದ ಪರೀಕ್ಷೆಯಲ್ಲಿ ಸುಲಭವಾಗಿ ನಾವು ತೇರ್ಗಡೆ ಹೋಗಿ ಹೊಂದಿ 6ನೇ ಕ್ಲಾಸ್ಗೆ ಹೋಗ್ಬೇಕು ಮನನ ಮಾಡ್ಬೇಕಂದ್ರೆ ನಾನು ನಮ್ಗೆ ಮನಸ್ಸಿನಲ್ಲಿ ನಾನೀಗ 5ನೇ ಕ್ಲಾಸಲ್ಲಿ ಇದ್ದೇನೆ ನನಗಿಷ್ಟೇ ಇವತ್ತಿಷ್ಟು ಪಾಠ ಆಗಿದೆ ನಾನು ಇದನ್ನು ಮನನ ಮಾಡ್ಕೊಳ್ಬೇಕು ಅಂತ ಹೇಳುದು ನಮ್ಮ ಮನಸ್ಸಿನಲ್ಲಿ ಆಗಾಗ ಬರ್ತಾ ಇರ್ಬೇಕು ಅದೇ ರೀತಿ ನಾನು ಒಂದು ದಿನ ವೃದ್ಧಾಪ್ಯಕ್ಕೆ ಹೋಗ್ತೇನೆ ಈ ಶರೀರವನ್ನು ನಾನು ತ್ಯಜಿಸಲಿದ್ದೇನೆ ಆಗ ನನಗೆ ಕೃಷ್ಣ ಸ್ಮರಣೆ ಬರ್ಬೇಕು ಅಂತ ಹೇಳುವುದಕ್ಕೆ ನಾವು ದಿನ ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಕೃಷ್ಣ ಪ್ರಜ್ಞೆಯಲ್ಲಿ ಅನೇಕ ಅಡ್ಡಿ ಆತಂಕಗಳು ಬರ್ಬೋದು ಕೆಲವು ನಿಮ್ಮನ್ನು ತಮಾಷೆ ಮಾಡಬಹುದು ಏನು ನಿನಗೆ ಕೃಷ್ಣ ಪ್ರಜ್ಞೆ ಈಗ ಅಗತ್ಯವೇ ಅಂತ ಕೇಳಬಹುದು ಆದ್ರೆ ಅದನ್ನೆಲ್ಲ ನಾವು ಮನಸ್ಸಿಗೆ ತೆಗೆದುಕೊಳ್ಳದೆ ನಮ್ಗೆ ಯಾವಾಗೆಲ್ಲ ಸಮಯ ಸಿಗ್ತದೆ ಆಗೆಲ್ಲ ಕೃಷ್ಣ ಧ್ಯಾನ ಮಾಡೋದ್ರಿಂದ ನಮ್ಮ ಕೊನೆಯ ಕಾಲದಲ್ಲಿ ಕೂಡ ನೀವು ಬೇಕಿದ್ರೆ ಇದನ್ನೊಂದು ಪರೀಕ್ಷೆ ತೆಗೆದುಕೊಳ್ಳಿ ನೀವು ಯಾವಾಗ್ಲೂ ಹರಿ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಏನಾದ್ರೂ ಕಷ್ಟ ಬಂದ್ರೆ ನಿಮ್ಗೆ ಕೂಡ್ಲೇ ಕೃಷ್ಣನ ನೆನಪಾಗ್ತದೆ ಇದು ನಾನು ನನ್ನ
ಅನುಭವದಿಂದ ಹೇಳೋ ಮಾತು. ಆಗ ನಿಮಗೆ ಬೇರೆ ಯಾರೋ ನೆನಪಿಗೆ ಬರುವುದಿಲ್ಲ, ನಿಮ್ಮ ಹತ್ರದವರು ನಿಮಗೆ ಯಾವುದೇ ಹೆಲ್ಪ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾದಾಗ ಆಗ ನಿಮಗೆ ಹರೇ ಕೃಷ್ಣ 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 ಹರೇ ಹರೇ ಏನಾದ್ರೂ ನಾನು ಈ ವಿಪತ್ತಿನಿಂದ ಪಾರು ಮಾಡು ಅಂತ ಹೇಳುವ ಒಂದು ನೆನಪಾಗ್ತದೆ. ಇದನ್ನು ನನ್ನ ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಇತ್ತೀಚೆಗೆ ನಾನು ಒಂದು ವಿಮಾನದಲ್ಲಿ ಪ್ರಯಾಣ ಮಾಡಿದ್ದೆ. ಅಲ್ಲಿ ನಮ್ಮ ಕೊರೋನಾ ವ್ಯಾಕ್ಸಿನೇಷನ್, ಈಗ ಎಲ್ಲ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಿದ್ರೆ ಕೊರೋನಾ ವ್ಯಾಕ್ಸಿನೇಷನ್ ಅವರಿಗೆ ತೋರಿಸ್ಬೇಕು, ನನಗೆ ವ್ಯಾಕ್ಸಿನೇಷನ್ ಆಗಿದೆ ಎರಡು ಆಗಿರಬೇಕು ಅಂತ. ನನ್ನ ಮನೆಯವರು ನನ್ನ ಮಗನಿಗೆಲ್ಲ ಎರಡು ಅವರ ಎರಡು ಸರ್ಟಿಫಿಕೇಟ್ ಅದರಲ್ಲಿ ಇತ್ತು, ನಂದು ಒಂದು ಮಾತ್ರ ಇತ್ತು, ಕೊನೆಯ ಸರ್ಟಿಫಿಕೇಟ್ ಮಾತ್ರ ಇತ್ತು. ನಾನು ಅದನ್ನು ತೋರಿಸಿದಾಗ ಹೇಳಿದ್ರು, ಇಲ್ಲ ಇದು ನಿಮ್ಮದು ಎರಡನೇ ಸರ್ಟಿಫಿಕೇಟ್, ನಿಮಗೆ ನಿಮ್ಮ ಒಂದನೇ ಸರ್ಟಿಫಿಕೇಟ್ ತೋರಿಸ್ಬೇಕು, ಇಲ್ಲ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಆಗ ನಿಮಗೆ ಈ ವಿಮಾನದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ, ನೀವು ಒಂದ್ ಎರಡು ತೋರಿಸ್ಬೇಕು ಅಂತ ಹೇಳಿ. ಏನ್ ಮಾಡುದು, ನಮ್ಮ ಹತ್ರ ಇಲ್ಲ, ನಾನು ಈ ದೇಶದಲ್ಲಿ ಇರ್ಲಿಲ್ಲ, ಬೇರೆ ದೇಶದಲ್ಲಿ ಇದ್ದೆ. ಅಲ್ಲಿಂದ ಇಲ್ಲಿಂದ ಕೇಳಿದ ಅದನ್ನು ಪಡೆಯುವ ಸಂದರ್ಭವೂ ಆಗಿರ್ಲಿಲ್ಲ, ಅದನ್ನ ಕಳಿಸಿದ್ದೆ. ಯಾಕಂದ್ರೆ ಈಗೆಲ್ಲ OTP ಎಲ್ಲ ಬರ್ಬೇಕು, ತುಂಬಾ ಕೆಲಸ ಉಂಟು, ಅದು ಆಗ್ತಿರ್ಲಿಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳಿ ಇಮಿಗ್ರೇಷನ್ ಅಲ್ಲಿ ಹೇಳಿಬಿಟ್ರು. ನನಗೆ ಆಗ ಯಾರು ನೆನಪಿಗೆ ಬರಲಿಲ್ಲ, ಯಾವುದು ನೆನಪಿಗೆ ಬರಲಿಲ್ಲ. ಕಣ್ಣು ಮುಚ್ಚಿ ನಾನು ಆ ಪ್ರಾರ್ಥನೆ ಮಾಡಿದೆ. ನನಗೆ ಎಲ್ಲರೂ ಹೇಳಿ, ಏನ್ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನೀನು ಅಂತ ಹೇಳಿದ್ರು. ನನಗೆ ಯಾವ ದೇವರು ನೆನಪಿಗೆ ಬರಲಿಲ್ಲ, ಕೃಷ್ಣ ಮಾತ್ರ ನನಗೆ ನೆನಪಿಗೆ ಬಂದ. ಹರೇ ಕೃಷ್ಣ ಹರೇ ಕೃಷ್ಣ. ನನ್ನನ್ನು ಈ ಸಂಕಟದಿಂದ, ಅದು ಲೈಂಗಿಕ ಸಂಕಟ ಆಗಿರ್ಬೋದು, ಸಣ್ಣ ಸಂಕಟವೇ ಆಗಿರ್ಬೋದು, ಆದ್ರೆ ಅದರಿಂದ ಪಾರ ಮಾಡು ಅಂತ ಹೇಳಿ ನಾನು ಆಗ ಹರೇ ಕೃಷ್ಣ ಜಪ ಮಾಡಿದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರೇ ಅಂತ. ಆಗ ಯಾರೋ ಒಬ್ರು ನಮ್ಮ ಈ ಮಾತುಕತೆ, ಬೇರೆ ನಾವು ಮಾತುಕತೆ ಆಡ್ತಾ ಇದ್ದೇವೆ ಆಫೀಸರ್ಸ್ ಒಟ್ಟಿಗೆ, ಹಾಗೆ ಇನ್ನೊಬ್ರು ಒಬ್ರು ಸ್ವಲ್ಪ ಉನ್ನತ ಹುದ್ದೆಯಲ್ಲಿರೋರು ಬಂದು ಏನು ಅಂತ ಕೇಳಿದ್ರು. ನನಗೆ ಹೀಗೆ ಇದು ನಮ್ಮ ಪ್ರಾಬ್ಲಮ್, ನನಗೆ ಹೀಗೆ ಭಾರತಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಕೂಡ್ಲೇ ಅಲ್ಲಿ ಅವರ ಕೆಳಗಿನ ಅಧಿಕಾರಿಗಳ ಹತ್ರ ಹೋಗಿ, ಅದು ಎರಡನೇ ಆಗಿರ್ಬೋದು, ಆದ್ರೆ ಒಂದೇ ವ್ಯಾಕ್ಸಿನೇಷನ್ ಕೊಡದೆ ಎರಡನೇ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಯಾರು ಕೊಡೋದಿಲ್ಲ, ನೀವು ಅದರಿಂದ ಅವರನ್ನು ಬಿಟ್ಬಿಡಿ ಅಂತ. ಹಾಗೆ ಕಷ್ಟ ಕಾಲದಲ್ಲಿ ನಮಗೆ ಕೃಷ್ಣ ನೆನಪು ಬರಬೇಕು ಅಂತ ಹೇಳಿ ಒಂದು ಸಣ್ಣ ಉದಾಹರಣೆ ಮಾತ್ರ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಯಾರು ನಿಯಮಿತವಾಗಿ, ಯಾಕೆ ನನಗೆ ಕೃಷ್ಣ ನೆನಪು ಬರ್ತದೆ, ನಿಯಮಿತವಾಗಿ ನಾವು ಕೃಷ್ಣ ಧ್ಯಾನ ಮಾಡೋದ್ರಿಂದ ನಮಗೆ ಕೂಡಲೇ ಕೃಷ್ಣ ನೆನಪಿಗೆ ಬಂದ್ಬಿಡ್ತಾನೆ. ಅದೇ ರೀತಿ ಜೀವನ ಪರ್ಯಂತ ನಾವು ಕೃಷ್ಣನನ್ನು ನೆನಪು ಮಾಡಿಕೊಂಡಿದ್ರೆ ಕೃಷ್ಣ ಖಂಡಿತ ನಮಗೆ ಅಂತ್ಯಕಾಲದಲ್ಲೂ ಕೂಡ ನೆನಪಿಗೆ ಬರ್ತಾನೆ. ಕೃಷ್ಣ ಹೇಳ್ತಾನೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇ ವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ತಸ್ಮಾತ್ ಸರ್ವೇಷು ಕಾಲೇಶು ಮಾಮನಸ್ಮರ ಯುದ್ಯಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿ ಪಡೆಯುವನು. ಮತ್ತು ಯಾವಾಗಲೂ ನೀನು ನನ್ನನ್ನು ಕೃಷ್ಣ ರೂಪದಲ್ಲಿಯೇ ಸ್ಮರಣೆ ಮಾಡುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ನಿಗದಿತ ಕರ್ತವ್ಯಗಳನ್ನು ಕೂಡ ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ, ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನೀನು ನಿಸ್ಸಂಶಯವಾಗಿ ನನ್ನ ಲೋಕವನ್ನು ಪಡೆಯುವೆ. ನೀನು ನನ್ನನ್ನೇ ಹೊಂದುವೆ, ನೀನು ನನ್ನಲ್ಲಿಗೆ ಬರ್ತೀನಿ ಅಂತ ಹೇಳಿ ಕೃಷ್ಣ ಇಲ್ಲಿ ಒತ್ತಿ ಹೇಳಿದ್ದಾನೆ. ಯಾವಾಗಲೂ ಕೃಷ್ಣ ರೂಪದಲ್ಲಿ ಅವನನ್ನು ಸ್ಮರಣೆ ಮಾಡ್ತಾ ಇರ್ಬೇಕು. ಅಂದ್ರೆ ಕೃಷ್ಣ, ಗೋವಿಂದ, ವಾಸುದೇವ ಅಂತ ಹೇಳುವ ಯಾವುದೇ ರೂಪದಲ್ಲಿ ನೀವು ಕೃಷ್ಣನನ್ನು ಮಾಡ್ಬೋದು. ಬೇರೆ ಅಂದ್ರೆ ಬೇರೆ ದೇವತೆಗಳ ಬಗ್ಗೆ ನಿಮಗೆ ಯಾವುದೇ ನೆನಪು ಬೇಕಾಗಿಲ್ಲ, ನನ್ನನ್ನು ಮಾತ್ರ ನೆನೆಯಿರಿ ಅಂತ ಇಲ್ಲಿ ಕೃಷ್ಣ ಒತ್ತಿ ಅರ್ಜುನನಿಗೆ ಈ ಮಾತನ್ನು ಹೇಳ್ತಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯತಿ ಕಲೇವರಂ ತಂ ತಮೇವ ಇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಯಾರು ಯಾವ ಭಾವದಲ್ಲಿ ಈ ದೇಹವನ್ನು ಬಿಡ್ತಾರೋ, ಈ ದೇಹ ನಾಶ ಆದಾಗ ಯಾವ ರೀತಿ ಅವರು ಆಲೋಚನೆ ಮಾಡ್ತಾ ಇರ್ತಾರೋ, ಯಾವುದ್ರ ಬಗ್ಗೆ ಅವರು ಆಲೋಚನೆ ಮಾಡ್ತಾ ಇರ್ತಾರೋ, ಆ ದೇಹವನ್ನು ಅವರು ಮುಂದೆ ಪಡೀತಾರೆ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಇದರ ಬಗ್ಗೆ ಒಂದು ಸುಂದರವಾದ ದೃಷ್ಟಾಂತ ಭಾಗವತದಲ್ಲಿ ಬರ್ತದೆ, ಭಾಗವತದ 5ನೇ ಸ್ಕಂದದಲ್ಲಿ ಭರತ ಚಕ್ರವರ್ತಿಯ ಕಥೆ. ಚಿಕ್ಕದಾಗಿ ಹೇಳಿರ್ತಾನೆ, ಋಷಭ ದೇವನ ಮಗ ಭರತ, ಭರತನಿಂದಾಗಿ ದೊಡ್ಡ ಚಕ್ರವರ್ತಿ, ಭರತನಿಂದಾಗಿ ನಮ್ಮ ಈ ಭೂಮಿಗೆ ಭರತ ವರ್ಷ ಅಂತ ಹೇಳಿ ಹೆಸರು ಬಂದಿತ್ತು. ಮೊದಲು ಇಳಾವರ್ತ ಅಂತ ಹೇಳಿ ಹೆಸರಿತ್ತು. ಭರತನ ಆಳ್ವಿಕೆಯಿಂದಾಗಿ ಈ ಭೂಮಿಗೆ ಭರತ ವರ್ಷ ಅಂತ ಹೇಳಿ ಹೆಸರು ಬಂತು. ಋಷಭ ದೇವನ ಮಗವನು
ಪ್ರಾಯಕ್ಕೆ ಬಂದಾಗ ಋಷಭದೇವ ಅವನಿಗೆ ರಾಜ್ಯಾಭಿಷೇಕ ಮಾಡ್ತಾನೆ, ಭರತ ಪಟ್ಟವನ್ನು ಇರ್ತಾನೆ, ತುಂಬಾ ವೃತಾಚರಣೆಯನ್ನು ಮಾಡುವಂತಹ, ಕಟ್ಟುನಿಟ್ಟಾಗಿ ವೃತಗಳನ್ನು ಪಾಲನೆ ಮಾಡುವಂತಹ ತುಂಬಾ ಧಾರ್ಮಿಕ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿ ಭರತ. ಆ ಸಮಯವೇ ಹಾಗಿತ್ತು, ಯಾಕಂತ ಹೇಳಿದ್ರೆ ಎಲ್ಲರೂ ಕೃಷ್ಣ ಧ್ಯಾನದಲ್ಲೇ ಇರ್ತಿದ್ರು, ಆಗ ಅನ್ಯಾಯ ಮಾಡೋರು ಯಾರು ಇರ್ಲಿಲ್ಲ, ರಾಕ್ಷಸರು ಮಾತ್ರ ಇದ್ರು. ಹರೇ ಕೃಷ್ಣ ಮಾತಾಜಿ.